ಔಷಧಿ ಹೆಂಗೆ ಕುಡಿಸ್ಬೇಕು? ಎಷ್ಟೋ ಜನ ಗೊತ್ತಿಲ್ಲ, ಗೊತ್ತಿಲ್ಲದೇ ತಪ್ಪು ಕುಡಿಸಿ ಔಷಧಿ ಕುಡಿಸಕ್ಕೆ ಹೋಗ್ಬಿಟ್ಟು ಮರಿ ಕಳ್ಕೊಂಡಿರೋರು ಉದಾಹರಣೆ ನಮ್ಮ ಮುಂದೆನೇ ಇದೆ, ನಮ್ಮ ವಾಟ್ಸಪ್ ಗ್ರೂಪಿಗೆ ಎಲ್ಲ ಕಳಿಸ್ತಾ ಇರ್ತಾರೆ. ಆಯಿತಾ, ಅದು ತಪ್ಪಾಗಿದೆ ಅಂತಲೂ ಗೊತ್ತಿಲ್ಲ, ಮತ್ತೆ ಅದನ್ನು ತಪ್ಪು ಮಾಡಿದ್ದಾರೆ. ಏನು ಔಷಧಿ ಕುಡಿಸಕ್ಕೆ ಹೋಗ್ಬಿಟ್ಟು ಎಕ್ಸ್ಟ್ರಾ ಅಂದರೆ ಔಷಧಿ ಇಲ್ಲ, ಅದು ಒಂದು ಸಪ್ಲಿಮೆಂಟ್ ಕುಡಿಸಕ್ಕೆ ಹೋಗ್ಬಿಟ್ಟು ಇದಕ್ಕೂ ಲಂಗ್ಸ್ ಹೋಗಿದೆ. ಅದು ಯಾವ ಥರ ರಿಯಾಕ್ಟ್ ಮಾಡಿದೆ ಅವ್ರಿಗೂ ಗೊತ್ತಿಲ್ಲ, ಅಂದರೆ ಯಾವ ಥರ ರಿಯಾಕ್ಟ್ ಮಾಡಿದ್ದು ಮಾಡುತ್ತೆ ಅನ್ನೋ ಅವ್ರ ಮಾಹಿತಿ ಇಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ಮತ್ತೆ ನೀರು ಬೇಕಿರೋ ಅಂತ ನೀರು ಕುಡಿಸಕ್ಕೆ ಹೋಗೋದು ಹೋಗಿದೆ, ಅದು ಉಲ್ಟಾ ಹೊಡೆದಿದೆ, ಮರಿ ತಿರ್ಕೊಂಡು ಹೋಗಿದೆ. ಸರ್, ಇವಾಗ ನಾನು 2000 ರೂಪಾಯಿ ಕೊಟ್ಟು ಟ್ರೈನಿಂಗ್ ಬರ್ತೀನಿ, ಏನೇನು ನೀವು ಹೇಳ್ಕೊಡ್ತೀರಾ ಸರ್? ಟ್ರೈನಿಂಗಲ್ಲಿ ಏನೇನಿದೆ? ಸಿ ನೋಡಿ, ಈ ಟ್ರೈನಿಂಗಲ್ಲಿ ಮೊಟ್ಟ ಮೊದಲನೇದು ಏನಂದರೆ ನಮ್ಮದು ಎಕ್ಸ್ಪೀರಿಯನ್ಸ್ ಏನಿದೆ ನಾವು ಅದನ್ನು ಶೇರ್ ಮಾಡ್ತಾಯಿದ್ದೀವಿ. ಈ ಬೇರೆದು ಒಂದಿಷ್ಟು ಟ್ರೈನಿಂಗ್ಗಳು ನಾವು ಅಬ್ಸರ್ವ್ ಮಾಡಿದ್ವಿ, ನಾವು ಶುರು ಮಾಡೋಕ್ಕಿಂತ ಮುಂಚೆನೇ ಅಬ್ಸರ್ವ್ ಮಾಡಿದ್ವಿ. ಏನಂದರೆ ನೋಡಿ, ಇದು ಇಂಥ ತಳಿಗಳು, ಇದು ಇಂಥ ತಳಿ, ಒಂದು 10 ತಳಿ ಬಗ್ಗೆ ಒಂದು 2 ಅವರ್ ಹೇಳ್ತಾರೆ, ಅದರದ್ದು ಅವಶ್ಯಕತೆ ಇಲ್ಲ. ಸೊ 10 ತಳಿ ಬಗ್ಗೆ ನಾನು ನಿಮ್ಗೆ ಹೇಳ್ಬಿಟ್ಟು ನಿಮಗೆ ಮನೆ ಕಳಿಸಿದ್ರೆ ನೀವು ಮನೆಗೆ ಹೋಗ್ಬಿಟ್ಟು ಯೋಚನೆ ಮಾಡ್ತೀರಾ, 10 ತಳಿ ಬಗ್ಗೆ ನನಗೆ ಗೊತ್ತಾಯಿತು ಮಾಹಿತಿ, ಬಟ್ ನಾನು ಯಾವಾಗ ಸಾಕಲಿ. ಸೊ ನಮ್ಮ ಟ್ರೈನಿಂಗಲ್ಲಿ ಏನಿದೆ ಅಂದರೆ ನೀವು ಟ್ರೈನಿಂಗ್ ಡ್ಯೂರೇಷನ್ದಲ್ಲೇ ನೀವು ಡಿಸೈಡ್ ಮಾಡ್ಕೊಂಡು ಹೋಗ್ಬೇಕು, ನಾನು ಇಂಥದ್ದು ಸಾಕಬೇಕು, ಇಂಥದ್ದು ಸಾಕಿದರೆ ಈ ಕಸ್ಟಮರ್ಗೆ ನಾನು ಕೊಡಬೇಕಾಗತ್ತೆ, ಆ ಕಸ್ಟಮರ್ಗೆ ರೀಚ್ ಆಗೋದಕ್ಕೆ ಇದು ನನ್ನ ಮಾರ್ಗ. ಸೊ ಅದನ್ನು ನಾನು ಹೋಗ್ಬಿಟ್ಟು ಮನೆಗೆ ಡೆವಲಪ್ ಮಾಡಬೇಕು. ಯಾಕಂದರೆ ಎವ್ರಿ ರೀಜನ್ನಲ್ಲಿ ಬೇರೆ ಬೇರೆ ಥರ ಸೆಟಪ್ ಇದೆ. ಎಕ್ಸಾಂಪಲ್ಗೆ ನಾನು ಹೇಳಿದೆ, ಈಗ ನಮ್ಮಲ್ಲಿ 50 ಮರಿ ಒಂದು ಏಜೆಂಟ್ ಕೊಂಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇಲ್ಲ ಇಲ್ಲ. ಅದೇ ಗೌರಿಬಿದನೂರಲ್ಲಿ ಹೋಗಿ ಒಬ್ಬನೇ ಏಜೆಂಟ್ 150 ಮರಿ ಎತ್ಕೊಂಡ್ಬಿಡ್ತಾನೆ, ಅದು ಏನೋ ಲಾಂಗ್ ಡ್ಯೂರೇಷನ್ ಬೇಡ, ನೀವು ಇವತ್ತು ಹೇಳಿದ್ರು ನಾಳೆ ಬರ್ತಾನೆ, ದುಡ್ಡು ಕೊಡ್ತಾನೆ, ತಗೊಂಡೋಗ್ಬಿಡ್ತಾನೆ. ಸೊ ಆ ಥರ ಒಂದು ಸೆಟಪ್ ಇದೆ. ಸೊ ನಿಮ್ಮ ರೀಜನ್ ತಕ್ಕಂತೆ ಒಂದು ಸೆಟಪ್ಗಳು ಇರುತ್ತೆ, ಒಂದು ಇಕೋಸಿಸ್ಟಮ್ ಅಂತ ಹೇಳ್ತೀವಿ, ಅದು ಇರುತ್ತೆ. ಅದನ್ನು ನಾನು ಐಡೆಂಟಿಫೈ ಮಾಡಬೇಕು, ಅದು ನಾನು ನಿಮಗೆ ಐಡೆಂಟಿಫೈ ಮಾಡಿ ಕೊಡೋಕ್ಕಾಗಲ್ಲ, ಬಟ್ ನಿಮಗೆ ರೂಟ್ ಹೇಳ್ಕೊಡ್ಬೋದು, ನೋಡಿ ಈ ಥರ ಇರುತ್ತೆ, ನಿಮ್ಮ ಕಡೆ ನೀವು ಈ ಥರ ಹೋಮ್ವರ್ಕ್ ಮಾಡ್ಕೊಳ್ಳಿ. ಸೊ ಅವ್ರಿಗೆ ಏನಂದರೆ ಡಿಸೈಡ್ ಮಾಡ್ತಾರೆ, ಮನೆಗೆ ಹೋಗ್ತಾರೆ, ಒಂದು ಹೋಮ್ವರ್ಕ್ ಮಾಡ್ಕೊಳ್ತಾರೆ, ಅದು ಆರಾಮಾಗಿ ನಾವು ಏನು ಹೇಳ್ತೀವಲ್ಲ ಅದನ್ನು ಫಾಲೋ ಮಾಡ್ಕೊಂಡು, ಆಮೇಲೆ ಜೊತೆಯಲ್ಲಿ ನಾವು ಆನ್ಲೈನ್ ಸಪೋರ್ಟ್ ಇರೋದು, ಏನೋ ಮೆಡಿಕೇಶನ್ ರಿಲೇಟೆಡ್ ಆಗಿರಲಿ, ಬೇರೆದು ಏನಾದರೂ ಆಗಿರಲಿ, ಆನ್ಲೈನ್ ಸಪೋರ್ಟ್ ಇರೋದು. ಇದೇನಂದರೆ ನಾವು ಟ್ರೈನಿಂಗ್ಗೆ ಬಂದ್ರೇ ಆನ್ಲೈನ್ ಸಪೋರ್ಟ್ ಕೊಡ್ತೀವಿ ಅಂತಲ್ಲ, ನಮ್ಮ ಫೋನ್ ಕಂಟಿನ್ಯೂಸ್ ಆಗಿ ರಿಂಗ್ ಆಗ್ತಾ ಇರುತ್ತೆ, ಮೇವದಲ್ಲಿ ಏನೋ ಸಮಸ್ಯೆ ಇದೆ, ಅದೇ ತೂಕ ಮೇವು ಕೊಡ್ತಾ ಇದ್ದೀವಿ ತೂಕ ಬರ್ತಾ ಇಲ್ಲ, ಅಥವಾ ಜ್ವರ ಬಂದಿದೆ ಬೆಸ್ಟ್ ಮೆಡಿಸಿನ್ ಯಾವುದು, ಏನೋ ಒಂದು ಸಮಸ್ಯೆಗಳು ಇದೆ, ಆಮೇಲೆ ಆ ಥರ ಸಮಸ್ಯೆ ಇದ್ದೇ ಇರಬಹುದು. ಸೊ ಆ ಸಮಸ್ಯೆಗೆ ಕಾಲ್ ಮಾಡ್ತಾನೆ, ನಮ್ಮ ಜೊತೆ ಟ್ರೈನಿಂಗ್ಗೆ ಬರ್ತಾರೋ ಇಲ್ವೋ ನಾವು ಸಪೋರ್ಟ್ ಮಾಡೋದು ಮಾಡ್ತಾನೆ. ಸರ್, ನೆಕ್ಸ್ಟ್ ಬ್ಯಾಚ್ ಯಾವತ್ತಿದೆ ಸರ್ ನಿಮ್ಮದು? ನೆಕ್ಸ್ಟ್ ಬ್ಯಾಚ್ ಬಂದುಬಿಟ್ಟು December 15, ಮುಂದಿನ ಭಾನುವಾರ ಇದೆ, ಧಾರವಾಡಲ್ಲಿ ಇದೆ, ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಕೊನೆ ಆಗೋದು ಸುಮಾರು 7-7:30 ಆಗುತ್ತೆ. ಯಾಕಂದರೆ ನಾವು ರಿಸ್ಟ್ರಿಕ್ಟ್ ಮಾಡ್ತಾಯಿದ್ವಿ, ಸ್ವಲ್ಪ ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡು ಲಾಸ್ಟ್ ಬ್ಯಾಚಲ್ಲಿ ನಮಗೆ 8:30-8:30 ಆಗಬೇಕು ಕ್ಲೋಸ್ ಮಾಡೋಷ್ಟು. ಸೊ ಈಗ ಸಲ ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಂಡು ಕೆಲವೊಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ದು ಇನ್ಫಾರ್ಮೇಷನ್ ಎಲ್ಲ ಲಾಸ್ಟ್ ಟೈಮಲ್ಲಿ ಹೇಳಿದ್ದೀನಿ ಅಂತ ನಮ್ಗೆ ಅನಿಸ್ತು. ಫೀಡ್ಬ್ಯಾಕ್ ತೊಗೊಂಡಿದ್ದಾಗ ಹೇಳಿದರು ಒಂದಿಷ್ಟು ಜನ, ಸ್ವಲ್ಪ ಜಾಸ್ತಿ ಆಯಿತು ಸರ್, ಸ್ವಲ್ಪ ಬೇಸಿಕಲ್ಲೇ ಇನ್ನೂ ಸ್ವಲ್ಪ ಡಿಟೇಲ್ ಆಗಿ ಹೇಳಬೇಕಾದ್ರೆ ನೆಕ್ಸ್ಟ್ ಲೆವೆಲ್ದು ಸ್ವಲ್ಪ ಬೇಕಾದ್ರೆ ಕಮ್ಮಿ ಮಾಡಿಕೊಡಿ, ಆ ಥರ ನಮಗೆ ಫೀಡ್ಬ್ಯಾಕ್ ಬಂದಿದ್ದರಿಂದ ಆಯಿತು, ನಾವು ಒಂದು ಬೇಸಿಕ್ ಇನ್ಫಾರ್ಮೇಷನ್ನು ಬಟ್ ಇನ್ನೂ ಡೆಪ್ತ್ ಜಾಸ್ತಿ ಮಾಡ್ಕೊಳ್ಳೋಣ ಅನ್ನೋದು ಒಂದು ಲೆಕ್ಕಾಚಾರ ಇಟ್ಕೊಂಡು, ಬಟ್ ಎಷ್ಟು ಕಮ್ಮಿ ಮಾಡಿದೆ ನಮಗೆ less than 7:00 ನಾವು ಮುಗಿಸೋಕೆ ಹಾಗೆಂಗೆ ಏನು ಮಾಡಲೇಬೇಕು, 7:00-7:30 ಹಾಗೆ. ಸೊ ಮಾರ್ನಿಂಗ್ 8:00 ಸ್ಟಾರ್ಟ್ ಆಗುತ್ತೆ, 7:00-7:30 ಕ್ಲೋಸ್. ಈಗ ನಾನು ನಿಮ್ಮನ್ನ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬರಬೇಕು ಅಂದರೆ ಏನು ಮಾಡಬೇಕು ಸರ್? ರಿಜಿಸ್ಟ್ರೇಷನ್ ಎಲ್ಲ ಯಾವ ಥರ ಮಾಡ್ಕೋಬೇಕು? ನೋಡಿ, ನಮ್ಮ ಫಾರ್ಮರ್ಸ್ ಮಾರ್ಕೆಟ್ದು ನಂಬರ್ ಇದೆ, ಫಸ್ಟ್ ಅದಕ್ಕೆ ಕಾಲ್ ಮಾಡ್ತೀವಿ, ಆಮೇಲೆ ಒಂದು ಪೇಮೆಂಟ್ದು ನಂಬರ್ ಕೊಡ್ತೀವಿ, ಆ ಪೇಮೆಂಟ್ ಮಾಡ್ಕೊಳ್ಳಿ ನೀವು, ಆ ನಂತರ ಅದರದ್ದು ಒಂದು ಸ್ಕ್ರೀನ್ಶಾಟ್ ಕಳಿಸಿ, ಆ ನಂತರ ನಾವೇ ಕಾಲ್ ಮಾಡಿಬಿಟ್ಟು ನಿಮ್ಮದು ಡಿಟೇಲಾಗಿ ಮಾಹಿತಿ ತೊಗೊತೀವಿ. ಯಾಕಂದರೆ ಮಾಹಿತಿ ನಮ್ಗೆ ಏನಕ್ಕೆ ಬೇಕಂದರೆ, ಈ ಕೆಲವರು 4th pass ಬರ್ತಾರೆ, ಕೆಲವರು ಶಾಲೆಗೇ ಹೋಗಿರಂಗಿಲ್ಲ, ಕೆಲವರು ಬಿ ಆದವರು ಬರ್ತಾರೆ, ಡಿಗ್ರಿ ಆದವರು ಬರ್ತಾರೆ, BE/BCom ಏನೋ ಒಂದು ಆಗಿರುತ್ತೆ ಅಂಥವ್ರು ಬರ್ತಾರೆ. ಸೊ ನಮಗೇನಂದರೆ ನನಗೆ ಗೊತ್ತಿದೆ ಅಂತ ನಾವು ಹೇಳೋಕ್ಕಿಂತ ಎಲ್ಲ ಇಂಡಿವಿಜುವಲ್ಸ್ಗೆ ಗೊತ್ತಾಗಬೇಕು, ವೀಕೆಸ್ಟ್ ಪರ್ಸನ್ ಯಾರು ಇರ್ತಾರಲ್ಲ ಅವ್ರಿಗೂ ಕೂಡ ಗೊತ್ತಾಗಬೇಕು. ಸೊ ನಮ್ಮ ಲ್ಯಾಂಗ್ವೇಜ್ ಏನಿದೆ ಅವ್ರ ಲೆವೆಲ್ಗೆ ಇಳಿದುಬಿಟ್ಟು ನಾವು ಹೇಳಬೇಕಾಗುತ್ತೆ. ಸೊ ನನಗೆ ಆ ಬೇಸಿಕ್ ಇನ್ಫಾರ್ಮೇಷನ್ ಬೇಕಾಗುತ್ತೆ, ಸುಮ್ಮನೆ ಬಂದುಬಿಡಿ, ಆಧಾರ್ ಕಾರ್ಡ್ ಕೊಟ್ಟುಬಿಡಿ ಬಂದುಬಿಡಿ ಅನ್ನೋದಕ್ಕಿಂತ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್, ಈಗ ನೀವು ಏನು ಮಾಡ್ತಾ ಇದ್ದೀರಾ, ಯಾರೋ ಬಟ್ಟೆ ಬಿಸ್ನೆಸ್ ಅವ್ರು ಇರ್ತಾರೆ, ಸ್ನಾಪ್ ಬಿಸ್ನೆಸ್ ಅವ್ರು ಇರ್ತಾರೆ, ಆಮೇಲೆ ITದವ್ರು ಇರ್ತಾರೆ, ಇದಕ್ಕೆ ಸಂಬಂಧನೇ ಇರಲ್ಲ. ಸೊ ಅವ್ರಿಗೆ ಕಂಪ್ಲೀಟಾಗಿ ನಾವು ಫುಲ್ ಗ್ರೌಂಡಲ್ಲಿ ಇಳಿದು ಈಗ ಹೇಗಾಗತ್ತೆ ಅಂದರೆ ಕೆಲವೊಂದು ಎಷ್ಟೋ ಬೇಸಿಕ್ಸು ನಾವು ಬಿಟ್ಟು ಹಂಗೆ ಹೊರಟುಬಿಡ್ತೀವಿ, ಯಾಕಂದರೆ ಅದು ಒಂಥರ ಇದು ಹೇಳಬೇಕಾ ಅನ್ನೋ ಥರ ಬಂದ್ಬಿಡುತ್ತೆ, ಇದೇನು ಗೊತ್ತಿರೋ ವಿಚಾರ ಅಲ್ವಾ, ಅಂದರೆ ಒಂಥರ ನಮ್ಮ ದಿನನಿತ್ಯದ ಇದು. ಸೊ ಹಾಗಾಗಿಬಿಟ್ಟು ನಾವು ಅದನ್ನು ಸೈಡಿಗೆ ಇಟ್ಬಿಟ್ಟು ಅವರು ಸಮ ಆಗಿಬಿಟ್ಟು ಇಳಿದುಬಿಟ್ಟು ಅವ್ರಿಗೆ ಹೇಳಬೇಕಾಗುತ್ತೆ.
ಸೊ ಹಾಗಾಗಿ ಅಂಥದ್ದು ಬೇಸಿಕ್ ಒಂದು ಇನ್ಸ್ಟಿಟ್ಯೂಷನ್ ಇನ್ಫಾರ್ಮೇಶನ್ ತಗೋತೀವಿ. ಓಕೆ, ಹಂಗಾದ್ರೆ ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಬರಬೇಕು ಅಂದರೆ ಯಾವುದೇ ಥರ ಏಜ್ ಲಿಮಿಟೇ ಆಗಲಿ ಎಜುಕೇಷನ್ ಲಿಮಿಟೇ ಆಗಲಿ ಅದು ಇಲ್ಲ? ಡೆಫಿನೆಟ್ಲಿ ಯಾವ ಲಿಮಿಟ್ ಅಂತ ಏನಿಲ್ಲ. ಬಟ್ ಏನಂದರೆ ಆ ಮಾಹಿತಿ ಇದ್ದರೆ ನಮ್ಮನ್ನು ನಾವು ಯಾವ ಭಾಷೆಯಲ್ಲಿ ರೂಪ ಮಾಡಿಕೊಂಡು ಯಾವ ಲೆವೆಲ್ಗೆ ಇಳಿದ್ಬಿಟ್ಟು ನಾವು ಅವ್ರಿಗೆ ಹೇಳಬೇಕಾಗತ್ತೆ, ಅವ್ರಿಗೆ ಅರ್ಥ ಆಗೋ ಥರ ಹೇಳಬೇಕು. ನಮಗೇನು 7 ಗಂಟೆ ಆಯ್ತಪ್ಪ ನಡ್ರಪ್ಪ ಮನೆಗೆ ಹೋಗ್ರಪ್ಪ ಅನ್ನೋ ಕಲ್ಚರ್ ಇಲ್ಲ. ನೀವು ಮನೆಗೆ ಹೋದ್ಮೇಲೆ ಅನ್ನೋದೆ ನಿಮ್ಮದು ಬ್ಯಾಚ್ ಹಾಕಿದ್ಮೇಲೆ ಅನ್ನೋದೆ ಚೆನ್ನಾಗಿ ಆಗಿರ್ಬೇಕು. ಲಾಸ್ಟ್ ಬ್ಯಾಚಲ್ಲಿ ಬಂದವರು ಒಂದಿಷ್ಟು ಮಿಸ್ಟೇಕ್ಸ್ ಯಾರು ಮಾಡ್ತಾಯಿದ್ರು. ನಮ್ಮದು ಇನ್ನೊಂದು ಏನಾಗಿದೆ ಅಂದರೆ ಸ್ಟಾರ್ಟ್ ಮಾಡೋರಿಗಿಂತ ಮಾಡ್ತಾ ಇರೋರು ಆಲ್ರೆಡಿ ಮಾಡ್ತಾ ಇರೋರು ಜಾಸ್ತಿ ಜನ ಬರ್ತಾರೆ. ಸೊ ಹಾಗಾಗಿ ಅವ್ರದೇ ಒಂದು ಕ್ವಶನ್ಸ್ ಸರಿಮಾಲೇನೇ ಇದೆ, ಸರಿ ಹಿಂಗೆ ಆಗ್ತಾಯಿದೆ ಹಂಗೆ ಆಗ್ತಾಯಿದೆ ಅನ್ನೋದೇ ಒಂದಿಷ್ಟು ದೊಡ್ಡ ಟಾಪಿಕ್ ಆಗ್ತಾಯಿದೆ. ಸೊ ಹಾಗಾಗ್ಬಿಟ್ಟು ನಾವು ಆ ಪರ್ಪಸ್ಗೋಸ್ಕರನೇ ಈ ಸಲ ಅಂತೂ ತುಂಬ ರಿಸ್ಟ್ರಿಕ್ಟ್ ಮಾಡಿದ್ದೀವಿ. 15-20 ಮೇಲೆ ತಗೊಳ್ಳೋಲ್ಲ. ನಿಮ್ಮ ಬ್ಯಾಚ್ ಸೈಜ್ ಇರೋದು ಇವಾಗ 20? 15-20 ಅಂತಲೇ ಲೆಕ್ಕ ತೊಗೊಂಡಿದ್ದೀವಿ. ಸುಮಾರು ಜನ ಅದೇ ಥರ ಬಂದರೆ ಅಂದರೆ ನಾವು ಸಾಕಾಣಿಕೆ ಮಾಡಿ ಅದೇ ಹೇಳಿದ್ದು ನಮಗೆ ಬೇಸಿಕ್ ಇನ್ಫಾರ್ಮೇಷನಲ್ಲಿ ನೀವು ಸಾಕಾಣಿಕೆ ಮಾಡ್ತಾ ಇದ್ದೀರಿ ಶುರು ಮಾಡಬೇಕಂತ ಇದೆ ಅನ್ನೋದು ಒಂದು ಬೇಕು. ಸಾಕಾಣಿಕೆ ಮಾಡೋರೇ ಜಾಸ್ತಿ ಇದ್ದರೆ 15 ಕಟ್ ಆಫ್ ಮಾಡ್ಬೋದು. ಯಾಕಂದರೆ ಬೇಕಾದ್ರೆ ಇನ್ನೊಂದು ವಾರ ಮಾಡ್ಕೊಳ್ಳೋದು. ಸೊ ಒಂದೇ ಸಲ 30 ಜನ 60 ಜನ 70 ಜನ ಮಾಡೋಕ್ಕಿಂತ ಯು ವಿಲ್ ಡೂ ಇಟ್ ಮೋರ್ ಟೈಮ್ಸ್. ಬಟ್ ನೀವೇನು ಹೇಳ್ತೀರಾ ಅಂದರೆ ಜನ ಜಾಸ್ತಿ ಆದಷ್ಟು ಮಾಹಿತಿ ಕೊಡೋದು ಕಷ್ಟ ಆಗುತ್ತೆ, ಇಂಡಿವಿಜುವಲ್ ಆಗಿ ಕೇರ್ ತಗೊಳಕ್ಕಾಗಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಜನಗಳಿಗೆ ಅವ್ರ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕಾಗಲ್ಲ ಅಂತ ನೀವು ಹೇಳ್ತೀರಾ. ಎಕ್ಸಾಂಪಲ್ ಒಂದು ಹೇಳಬೇಕು ಅಂದರೆ ಈಗ ಈ ಭಾಗದಲ್ಲಿ ನಮ್ಮ ನಾರ್ತ್ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಕಮ್ಮಿ ಎಲ್ಲರೂ ಮೆಕ್ಕೆಜೋಳ ಬೆಳೀತಾರೆ. ಮೆಕ್ಕೆಜೋಳ ಬೆಳೀತಾರೋ 2-3 ಬ್ಯಾಚ್ ಮಾಡ್ತಾರೆ ಮಾಡಿದ್ರು ಕೆಂಗೂರಿನೇ ಸಾಕ್ತಾ ಇದ್ದಾರೆ ಅಥವಾ 7 ಸಾಕ್ತಾ ಇದ್ದಾರೆ ಆಯಿತಾ. ಈಗ ನೋಡಿ ನೀವು ಡ್ರೈ ಫೌಡರ್ ಬಂದ್ಬಿಟ್ಟು ನಾವು ಪಲ್ಸಸ್ದು ಫೌಡರ್ ಕೊಡಬೇಕು ಅಂತ ಪಲ್ಸಸ್ ಫೌಡರ್ ಕೊಡ್ತೀವಿ ಆಯಿತಾ. ಈಗ ಮೆಕ್ಕೆಜೋಳ ಬೆಳೆಯೋರು ಇದು ಕಾಳು ಅಂತ ತೊಗೊಂಡ್ಬಿಡ್ತಾರೆ, ಕಡ್ಡಿ ಮಿಕ್ಕಿಬಿಡುತ್ತೆ. ಇನ್ನೊಂದ ಕಡ್ಡಿ ಇದೆ, ಕ್ವಿಂಟಲ್ಗಟ್ಟಲೆ ಇದೆ, ಟನ್ಗಟ್ಟಲೆ ಇದೆ. ನನ್ನ ಹತ್ರ ಇರೋ ಐಟಮ್ನ ಹಾಗೆ ಉಳಿಸ್ಕೊಂಡು ಒಂದಿಷ್ಟು ಹಸು ಬಿಸು ಸಾಕಿರ್ತಾರೆ, ಅದಕ್ಕಲ್ಲಿ ಒಂದಿಷ್ಟು ಉಪಯೋಗ ಆಗುತ್ತೆ. ಮಿಕ್ಕಿದ್ದು ಒಂದಿಷ್ಟು ಟನ್ಗಟ್ಟಲೆ ಅಥವಾ ಕ್ವಿಂಟಲ್ಗಟ್ಟಲೆ ಇಟ್ಕೊಂಡು ನಾನು ಇದಕ್ಕೆ ಇನ್ವೆಸ್ಟ್ ಮಾಡಬೇಕಾ? ಸಾಮಾನ್ಯವಾದ ಪ್ರಶ್ನೆ ಒಬ್ಬ ರೈತ ಮಾಡ್ತಾ ಇರೋರಿಗೆ ಈಗ ಬರೋ ಸಹಜವಾಗಿ ಬರುವಂಥ ಪ್ರಶ್ನೆ. ಸೊ ಇಂಥ ಪ್ರಶ್ನೆಗಳಿಗೆ ಒಂದು ಎಕ್ಸಾಂಪಲ್ ಹೇಳ್ತಾರೆ ಅಂತ ಸುಮಾರು ಇದ್ದಾವೆ. ಸೊ ಇವರಿಗೆ ನಾವು ಇಂಡಿವಿಜುವಲ್ ಆಗಿ ಕೇಟರ್ ಮಾಡಲೇಬೇಕು. ಈಗ ನಾಳೆ ಈಗ ನಮ್ಮದು ಹೊಲ ಇದೆ, ಖಾಲಿ ಬಿದ್ದಿದೆ ಅನ್ಫಾರ್ಚುನೇಟ್ಲಿ. ಈಗ ನಾವು ಮೆಕ್ಕೆಜೋಳ ಬೆಳಿಬೇಕು, ಮೆಕ್ಕೆಜೋಳ ಬೆಳೆದಾಗ ನಾನೇನು ಮಾಡ್ಬೇಕಂತ ಇದ್ದೀನಿ ನನಗೆ ಗೊತ್ತು. ಸೊ ಅದನ್ನೇ ನಾನು ಅವ್ರಿಗೆ ಹೇಳಬೇಕಾಗುತ್ತೆ ಅಲ್ವಾ. ಸೊ ಇದು ಇಂಡಿವಿಜುವಲ್ಗೆ ಚೇಂಜ್ ಆಗ್ತಾ ಇರತ್ತೆ. ಜನರಲ್ ಆಗಿ ಇನ್ಫಾರ್ಮೇಷನ್ ಒಂದು ಲೆವೆಲಲ್ಲಿ ಕಾಮನ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಲೆವೆಲಿಗೆ ಬಂದಾಗ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್ ಇರುತ್ತೆ, ಆ ರೀಜನ್ಗೆ ಸಂಬಂಧಪಟ್ಟ ಇಶ್ಯೂಸ್ ಇರುತ್ತೆ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ ಈಗ ಹೋಗ್ಬಿಟ್ಟು ಹೋಮ್ವರ್ಕ್ ಮಾಡಿ ಅಂತ ಹೇಳ್ತೀವಲ್ಲ, ಹೋಮ್ವರ್ಕ್ ಮಾಡಿದ್ಮೇಲೆ ವಾಪಸ್ ಕಾಲ್ ಮಾಡ್ತಾರೆ, ಸರಿ ಈ ಥರ ಹೋಮ್ವರ್ಕ್ ಮಾಡಿದ್ದೀನಿ ಈ ಥರ ಇನ್ಪುಟ್ಸ್ ಬಂದಿದೆ ಈಗ ಏನು ಮಾಡಬೇಕು? ನೋಡಪ್ಪ ಈ ಇನ್ಪುಟ್ಸ್ ಬೇಸ್ ಮೇಲೆ ನಮ್ಗೆ ಗೊತ್ತಿಲ್ಲ, ಅವ್ರ ಇನ್ಪುಟ್ಸ್ ಬೇಸ್ ಮೇಲೆ ನೀವು ಈದ್ ಮಾಡಿದ್ರೆ ರೆಕಮೆಂಡೇಷನ್ ಅಂತ ನಾವು ಕೊಡಬೇಕಾಗುತ್ತೆ. ಈ ರೆಕಮೆಂಡೇಷನ್ ನಮ್ಮ ಪ್ರಕಾರ ಬೆಸ್ಟ್ ಅಂತ ಅನಿಸ್ತಾ ಇದೆ, ನೋಡು ಮತ್ತೆ ಇದ್ರ ಮೇಲೆ ಮತ್ತೆ ಹೋಮ್ವರ್ಕ್ ಮಾಡಿದ್ದೆ ಮಾಡು, ಇಲ್ಲಾಂದ್ರೆ ಯು ಕ್ಯಾನ್ ಫಾಲೋ ದಿಸ್ ಸ್ಟೇಟ್. ಸರ್, ಇವಾಗ ನಿಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಬರಬೇಕು ಅಂದರೆ ವೇ ಯಾವ ಥರ ಬರಬೇಕು ನೋಡಿ. ಧಾರವಾಡಕ್ಕೆ ನಿಮಗೆ ಬಸ್ಸು ಟ್ರೈನ್ ಆಗಲಿ ಎಲ್ಲ ಸಿಕ್ಕೇ ಸಿಗುತ್ತೆ. ಧಾರವಾಡಕ್ಕೆ ಬನ್ನಿ. ತಾತ್ಕಾಲಿಕವಾಗಿ ನಮ್ಮ ಶೆಡ್ಡಲ್ಲಿ ಒಂದು 20 ಜನ ಕೂಡೋ ಥರ ಜಾಗ ಇಲ್ಲ, ಜೊತೆಲಿ ಮರಿಗಳು ಇದ್ದಾವೆ. ಹಾಗಾಗಿ ಆಚೆ ಟೌನಲ್ಲಿ ಒಂದು ಕ್ಲಾಸ್ ರೂಮ್ನ ಹೈಯರ್ ಮಾಡಿಕೊಂಡು ಅಲ್ಲಿ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ನಂತರ ಇಲ್ಲಿ ಕರ್ಕೊಂಡ್ಬರ್ತೀವಿ ಅವ್ರಿಗೆ, ನಮ್ಮದೇ ಗಾಡಿ ಇದ್ದರೆ ನಮ್ಗೆ ಕರ್ಕೊಂಡ್ಬರ್ತೀವಿ. ಇಲ್ಲ ಅಂದರೆ 15 ಜನ ಕಂಪ್ಲೀಟ್ ಬ್ಯಾಚ್ ಬರ್ತಾ ಇದ್ದರೆ ನಾವು ಹೈಯರ್ ವೆಹಿಕಲ್ ತೊಗೋತೀವಿ, ಅದಕ್ಕೆ ಕರ್ಕೊಂಡ್ಬರ್ತಾ ಇದ್ದೀವಿ. ಇಲ್ಲೂ ಒಂದಿಷ್ಟು ನಡೆಯುತ್ತೆ, ಯಾಕಂದರೆ ಕೆಲವೊಂದು ನಾವು ಇಲ್ಲಿ ತುಂಬ ಸಿಂಪಲ್ ಔಷಧಿ ಏನು ಕುಡಿಸ್ಬೇಕು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಗೊತ್ತಿಲ್ಲದೆ ತಪ್ಪು ಕುಡಿಸಿ ಔಷಧಿ ಕುಡ್ಸಕ್ಕೆ ಹೋಗ್ಬಿಟ್ಟು ಮರಿ ಕಳ್ಕೊಂಡಿರೋರು ಉದಾಹರಣೆ ನಮ್ಮ ಮುಂದೆನೇ ಇದೆ, ನಮ್ಮ ವಾಟ್ಸಪ್ ಗ್ರೂಪಿಗೆ ಎಲ್ಲ ಕಳಿಸ್ತಾ ಇರ್ತಾರೆ ಆಯಿತಾ. ಅದು ತಪ್ಪಾಗಿದೆ ಅಂತಲೂ ಗೊತ್ತಿಲ್ಲ, ಮತ್ತೆ ಅದನ್ನು ತಪ್ಪು ಮಾಡಿದ್ದಾರೆ. ಏನು ಔಷಧಿ ಕುಡ್ಸಕ್ಕೆ ಹೋಗ್ಬಿಟ್ಟು ಎಕ್ಸ್ಟ್ರಾ ಅಂದರೆ ಔಷಧಿ ಎಲ್ಲ ಅದು ಇದು ಸಪ್ಲಿಮೆಂಟ್ ಕುಡ್ಸಕ್ಕೆ ಹೋಗ್ಬಿಟ್ಟು ಇದಕ್ಕೂ ಲಂಗ್ಸು ಹೋಗಿದೆ. ಅದು ಯಾವ ಥರ ರಿಯಾಕ್ಟ್ ಮಾಡಿದೆ ಅವ್ರಿಗೂ ಗೊತ್ತಿಲ್ಲ, ಅಂದರೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅನ್ನೋದು ಅವ್ರಿಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ಏನು ಮಾಡಿದೆ, ಮತ್ತೆ ನೀರು ಬೇಕು ಏನೋ ಅಂತ ನೀರು ಕುಡ್ಸಕ್ಕೆ ಹೋಗಿದೆ, ಅದು ಉಲ್ಟಾ ಹೊಡೆದಿದೆ, ಮರಿ ತೀರ್ಕೊಂಡು ಹೋಗಿದೆ. ಎಷ್ಟು ಇಫ್ ಐ ರಿಮೆಂಬರ್ ರೈಟು 30,000 ಏನೋ ಮರಿ ತಂದಿದ್ದು, ತಂದು 1.5 ತಿಂಗಳು ಆಗಿತ್ತು, ಹೋಯ್ತು. ಸಿಂಪಲ್ ಔಷಧಿ ಕುಡಿಸಿ ಹೆಂಗೆ ಗೊತ್ತಿಲ್ಲ. ಸೊ ಯಾವ ಥರ ಕುಡಿಸ್ಬಾರ್ದು, ಯಾವ ಥರ ಕುಡಿಸ್ಬೇಕು, ಯಾಕೆ ಹಂಗೆ ಹಿಂಗೆ ಕುಡಿಸ್ಬಿಟ್ಟು ನಾನು ನೋಡಪ್ಪ ಹಿಂಗೆ ಹಾಕಿ ಹಿಂಗೆ ಕುಡಿಸಿ ಅಂತ ಹೇಳಲ್ಲ, ಯಾಕೆ ಅನ್ನೋ ಕ್ಲಿಯರ್ ಆಗಬೇಕು. ಯಾಕಂದರೆ ಬೇರೆ ಯಾರೋ ಅವ್ರು ಕೇಳಿದ್ರು ಯಾಕಪ್ಪ ಹಿಂಗೆ ಕುಡಿಸ್ಬೇಕು, ಅವ್ರು ಟ್ರೈನಿಂಗಲ್ಲಿ ಹೇಳಿದ್ದಾರೆ ನಾನು ಹಂಗೆ ಕುಡಿಸ್ಬೇಕಾ, ಹಂಗೆ ಬರಲ್ವ. ಇಲ್ಲಪ್ಪ ಇದು ಸಿಸ್ಟಮು, ಈ ಥರನೇ ಕುಡಿಸ್ಬೇಕು, ಈ ಥರ ಕುಡಿಸಿದ್ರೆ ಅದು ವುಮನ್ ಅಂತ ಇರುತ್ತೆ ವುಮನ್ ಹೋಗುತ್ತೆ, ಇಲ್ಲ ಲಂಗ್ಸಲ್ಲಿ ಹೋಗೋ ಸಾಧ್ಯತೆ ಇರುತ್ತೆ. ಅವ್ರಿಗಾಗಿ ಇನ್ಫಾರ್ಮೇಷನ್ ನಾಲೆಜ್ ಬೇಕು.
ಸೊ ಈ ಥರ ಮಾಡ್ತೀವಿ. ಆ್ಯಂಡ್ ನಮ್ದು ಏನು 2000 rupees ನಾವೇನು ಚಾರ್ಜ್ ಮಾಡ್ತೀವಿ, ನಾವು ನೋಡಿ ಅದು ಅವಾಗ ಹೇಳ್ದಂಗೆ ಅನದರ್ ಸೋರ್ಸ್ ಆಫ್ ರೆವೆನ್ಯೂ ಥರ ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ನಾವು 80% ಅಲ್ಲಿಗೆ ರಿಟರ್ನ್ ಕೊಡ್ತಾ ಇದ್ದೀವಿ. ಬ್ರೇಕ್ಫಾಸ್ಟ್ ಆಗಲಿ, ಲಂಚ್ ಆಗಲಿ, ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಧ್ಯದಲ್ಲಿ ಕೂಲ್ ಡ್ರಿಂಕ್ಸು, ಆಮೇಲೆ ಸಾಯಂಕಾಲದಲ್ಲಿ ಸಾಯಂಕಾಲ ಟೈಮಲ್ಲಿ ಸ್ನ್ಯಾಕ್ಸ್ ಐ ಟಿ ಅಂತ ಏನು ಹೇಳ್ತೀವಿ ಅದು ಇರುತ್ತೆ. ಆ ಜೊತೆಯಲ್ಲಿ ನಮ್ಮದು ಕ್ಲಾಸಿಂದ ಇಲ್ಲಿಗೆ ಶೆಡ್ಡಿಗೆ ಮತ್ತು ವಾಪಸ್ ಹೋಗೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಇದೆಲ್ಲ ಅದರಲ್ಲಿ ಇನ್ವಾಲ್ವ್ ಆಗಿದೆ. ಇದಕ್ಕೆ ಬರ್ತಾರೆ, ನಿನ್ನ ಕ್ಲಾಸಿಗೆ ಬರ್ತಾರೆ, ಅಲ್ಲಿ ಕ್ಲಾಸ್ ರೂಮಿಗೆ ಬರ್ತಾರೆ. ಜಯನಗರದಲ್ಲಿ ಜಯನಗರ ಲಾಸ್ಟ್ ಸ್ಟಾಪ್ ಏನು ಬಸ್ ಸ್ಟಾಪ್ ಇದೆ ಅದ್ರ ಹತ್ತಿರದಲ್ಲೇ ಕ್ಲಾಸ್ ರೂಮ್ ಇರೋದು. ಸೊ ಅಲ್ಲಿಂದ ಮತ್ತೆ ವಾಪಸ್ ಅಲ್ಲಿಗೆ ತನಕ ಏನೇನಿದೆ ಎಲ್ಲ ನಮ್ಮದು ಬುಕ್ ಪೆನ್ ಸಹ ನಾವೇ ಕೊಡ್ತೀವಿ. ಯಾಕಂದರೆ ಒಂದಿಷ್ಟು ಜನ ಮಿಸ್ ಮಾಡಿ ಬರ್ತಾರೆ, ಒಂದಿಷ್ಟು ಜನ ತರಲ್ಲ, ತಂದರೆ ಚಿಕ್ಕದಾಗಿ ತರ್ತಾರೆ, ಅದರಲ್ಲಿ ಜಾಗ ಸಾಲಲ್ಲ, ಮತ್ತೆ ನಾವೇ ಕೊಡಬೇಕು. ಅದನ್ನಾಗ್ಬಿಟ್ಟು ನೀವು ಏನೋ ತರಬೇಡಿ, ಬ್ಲ್ಯಾಂಕ್ ಮೈಂಡ್ ಇಟ್ಕೊಂಡು ಬನ್ನಿ, ಕಲಿಬೇಕಂತ ಹುಮ್ಮಸಿರೋರು ಬನ್ನಿ, ಅಂಥವ್ರಿಗೆ ಪಕ್ಕ ನೀವು ಬೆನಿಫಿಟ್ ತಗೋ. ಥ್ಯಾಂಕ್ ಯು ಸರ್.